ಶ್ರೀಕಾಂತ್ ಪೂಜಾರಿ ಬಂಧನ ಖಂಡಿಸಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಈಗಾಗಲೇ ಬೃಹತ್ ಪ್ರತಿಭಟನೆ ಕೂಡ ಎಲ್ಲ ಪ್ಲಾನ್ ಮಾಡಲಾಗಿದೆ. ಹುಬ್ಬಳ್ಳಿಯ ಶಹರ ಠಾಣೆ ಸುತ್ತಲೂ ಕೂಡ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. ಹುಬ್ಬಳ್ಳಿಯಲ್ಲಿ 500ಕ್ಕೂ ಹೆಚ್ಚು ಕಾಕಿ ನಿಯೋಜನೆ ಈಗಾಗಲೇ ಮಾಡಲಾಗಿದೆ. ಶಹರ ಪೊಲೀಸ್ ಠಾಣೆ, ಪೊಲೀಸ್ ಆಯುಕ್ತರ ಕಚೇರಿ ಸೇರಿದಂತೆ ಇತರೆಡೆ ಬಿಗಿ ಬಂದೋಬಸ್ತನ್ನು ಈಗಾಗಲೇ ಮಾಡಲಾಗಿದೆ. ಚೆನ್ನಮ್ಮ ವೃತ್ತ ಸೇರಿ ಆರೋಪಿಗಳ ಮನೆ ಬಳಿ ಕೂಡ ಈಗ ಭದ್ರತೆಯನ್ನು ಮಾಡಲಾಗಿದೆ. ಯಾಕೆಂದರೆ ಅಲ್ಲಿ ಮುತ್ತಿಗೆ ಹಾಕ್ಬೋದು, ಪ್ರತಿಭಟನೆ ಆಗ್ಬೋದು, ಎಲ್ಲ ಕಾರಣಕ್ಕೋಸ್ಕರ ಪೊಲೀಸ್ ಆಯುಕ್ತರ ಕಚೇರಿಗೆ ಮುತ್ತಿಗೆ ಹಾಕುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಕೂಡ ಈಗಾಗಲೇ ಪೊಲೀಸರಿಗೆ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ನಗರಾದ್ಯಂತ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. ಒಂದು ಕಡೆಗೆ ಬಿಜೆಪಿಯ ಪ್ರತಿಭಟನಾ ಬಿಸಿ ಕಂಡುಮೆಟ್ಟಿದ ನೆಲ ಹುಬ್ಬಳ್ಳಿಗೂ ಕೂಡ ತುಂಬ ಜೋರಾಗಿ ತರ್ತಾ ಇದೆ. ಹೀಗಾಗಿ ಹುಬ್ಬಳ್ಳಿ ಈಗ ಸಂಪೂರ್ಣವಾಗಿ ಸರ್ಪಗಾವಲಿನಲ್ಲಿದೆ. ಯಾಕೆಂದರೆ ಯಾವುದೇ ಅಹಿತಕರ ಘಟನೆಗಳು ನಡೆದಂತೆ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಪೊಲೀಸ್ ಇಲಾಖೆ ಮುಂದಾಗ್ತಾ ಇದೆ. ಇನ್ನು ಈ ಬಗ್ಗೆ ಪೊಲೀಸ್ ಆಯುಕ್ತರು ಕೂಡ ಮಾತನಾಡಿದ್ದಾರೆ. ಅವ್ರು ಏನಂತ ಹೇಳಿದ್ದಾರೆ ನೋಡೋಣ, ಬನ್ನಿ. ನಾವು ಆಲ್ರೌಂಡು ಪ್ಲ್ಯಾನ್ ಮಾಡಿಕೊಂಡು ಎಂಟೈರ್ ಹುಬ್ಬಳ್ಳಿ ಧಾರವಾಡ ಸಿಟಿ ಆಫೀಸರ್ಸ್ ಆ್ಯಂಡ್ ಸ್ಟಾಫ್ ಏನಿದ್ದೀವಿ, ಸೊ ಸೂಕ್ಷ್ಮತೆಗೆ ತಕ್ಕ ಹಾಗೆ ಏನು ಬಂದೋಬಸ್ತ್ ಮಾಡ್ಕೊಬೇಕು ಎಲ್ಲ ಆಫೀಸರು ಸಿಬ್ಬಂದಿ ಹಾಕಿ ಡಿಪ್ಲಾಯ್ಮೆಂಟ್ ಮಾಡಿ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ನಮ್ಮ ಎಂಟೈರ್ ಕಮಿಷನರೇಟ್ ಅರೌಂಡ್ 2000 ಸಿಬ್ಬಂದಿ, 2000 ಪ್ಲಸ್ ಸಿಬ್ಬಂದಿ ಇದ್ದೀವಿ. ಸೊ ಅಷ್ಟು ಜನ ಬಂದೋಬಸ್ತಿಗೆ ನಿಯೋಜಿಸ್ಕೊಂಡು ಅವರು ಅಪ್ಲಿಕೇಶನ್ ಇಲ್ಲಿವರೆಗೆ ಕೊಟ್ಟಿಲ್ಲ. ವಿಲ್ ಜಸ್ಟ್ ಅಲ್ಲ, ಅವ್ರ ಮೇಲೆ 16 ಇಟ್ ಇಸ್ ಇನ್ ಪಬ್ಲಿಕ್ ನಾಲೆಜ್. ಈಗ ಕೇಸಸ್ ಏನು ರಿಜಿಸ್ಟರ್ ಆಗುತ್ತೆ ಇಟ್ ಇಸ್ ಇನ್ ಪಬ್ಲಿಕ್ ಡೊಮೇನ್. ಅವರ ವಿರುದ್ಧ 13 ಕೇಸಸ್, 3 ಪ್ರಿವೆಂಟಿವ್ ಆ್ಯಕ್ಷನ್ ರಿಪೋರ್ಟ್ಸ್ ಇದೆ. 13 ಕೇಸಸ್ಸಲ್ಲಿ ರಯಟಿಂಗು, ದೆನ್ ಇಲ್ಲೀಗಲ್ ಎಕ್ಸೈಸ್, ಬೂಟ್ ಲೆಗಿಂಗ್ ಅಂತ ಏನು ಹೇಳ್ತೀವಿ, ಬೂಟ್ ಲೆಗಿಂಗ್ ಕೇಸಸ್, 5 ಬೂಟ್ ಲೆಗಿಂಗ್ ಕೇಸಸ್ ಇದೆ, ಹರ್ಟ್ ಕೇಸಸ್ ಇದೆ, ಓ ಸಿ ಮಟ್ಕಾ ಕೇಸಸ್ ಇದೆ, ಆಮೇಲೆ 41D ಕೇಸ್ ಇದೆ, ಅದರ ಜೊತೆಗೆ 3 PR ಕೇಸಸ್ಸು ಇದೆ. ಅಲ್ಲ, ಅದು ಅದರ ಬಗ್ಗೆ ನಮ್ಮ ಜೊತೆ ಏನು ಚರ್ಚೆ ಮಾಡಿಲ್ಲ, ನಮ್ಮ ಗಮನಕ್ಕೆ ಬಂದಿಲ್ಲ. ಈ ಏನು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ನಮಗೆ ಮಾಹಿತಿ ಬಂದಿದೆ, ಅದರ ಪ್ರಕಾರ ನಾವು ಬಂದೋಬಸ್ತ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇಲ್ಲ, ಮೆರವಣಿಗೆ ಏನು ಸದ್ಯ ಏನು ಪ್ಲಾನ್ ಮಾಡಿಕೊಂಡಿಲ್ಲ, ನಮಗೆ ಮಾಹಿತಿನೂ ತಿಳಿಸಿಲ್ಲ. ನಾವು ಎಲ್ಲ ಕಡೆಯಿಂದ 360 ಡಿಗ್ರಿ ಏನು ಸಿಚುವೇಶನ್ ಡೆವಲಪ್ ಆಗುತ್ತೆ ಅದಕ್ಕೆ ಪ್ರಕಾರ ಬಂದೋಬಸ್ತ್ ಮಾಡ್ಕೊಳ್ಳೋಕೆ.